ವೀಕ್ಷಕರೇ, ನಮ್ಮ ಆಯುಸತ್ವ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಇಂಟರ್ನೆಟ್ನ ಯುಗ. ಎಲ್ಲಿ ನೋಡಿದರೂ ಇಂಟರ್ನೆಟ್ ತುಂಬ ಹಾಸುಹೊಕ್ಕಾಗಿದೆ. ನಮ್ಮ ಜನಜೀವನವೇ ಇಂಟರ್ನೆಟ್ನಿಂದ ಪ್ರಭಾವಿತವಾಗಿದೆ. ಇದರ ಪ್ರಭಾವ ಕೇವಲ ಜನಜೀವನ ಅಷ್ಟೇ ಅಲ್ಲ, ಈವನ್ ವೈದ್ಯಕೀಯ ಕ್ಷೇತ್ರಕ್ಕೂ ಅದು ತನ್ನ ಛಾಪನ್ನು ಮೂಡಿಸಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಇವತ್ತು ಡಾಕ್ಟರ್ಸ್ಗಳಿಗೆ, ವೈದ್ಯರಿಗೆ ಇದೊಂದು ಇಂಪಾರ್ಟೆಂಟ್ ಆದ ಚಾಲೆಂಜ್ ಆಗಿದೆ. ಯಾಕೆಂತ ಹೇಳಿದ್ರೆ, ವಿಕಿಪೀಡಿಯಾದಲ್ಲಿ ನಮ್ಮ ಗೂಗಲ್ ಮಾಡಿದ್ರೆ ಎಲ್ಲ ರೋಗಗಳ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಅದರ ಟ್ರೀಟ್ಮೆಂಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಎಷ್ಟೋ ಸಹಸ್ರಾರು ಇನ್ಫಾರ್ಮೇಷನ್ ಅದರೊಳಗಡೆ ಫೀಡ್ ಆಗಿದೆ. ಇದು ಲಾಭವೂ ಹೌದು, ಅಷ್ಟೇ ಕೆಲವೊಮ್ಮೆ ಕನ್ಫ್ಯೂಷನ್ ಅಥವಾ ಪ್ರತಿಕೂಲ ಪರಿಣಾಮವೂ ಸಹ ಇದೆ. ಯಾಕೆಂತ ಹೇಳಿದ್ರೆ, ಇವತ್ತಿನ ರೋಗಿಗಳು ತಮಗೆ ಯಾವುದೇ ಸಿಂಪ್ಟಮ್ಸ್ ಬರಲಿ, ಯಾವುದೇ ತೊಂದರೆ ಆಗಲಿ ದೇಹದಲ್ಲಿ, ಕೆಲವು ಸಣ್ಣ ವಿಪರೀತಗಳಾದರೂ ಸಹ ದೇಹದಲ್ಲಿ ಇಮ್ಮಿಡಿಯೇಟ್ ಆಗಿ ಗೂಗಲ್ ಮಾಡಿ ನೋಡ್ತಾ ಇದ್ದಾರೆ. ಸೊ ಇದರಿಂದ ಹಲವಾರು ಸಮಸ್ಯೆಗಳು ಸಹ ಉತ್ಪತ್ತಿಯಾಗ್ತಾ ಇದೆ. ಯಾವುದೆಲ್ಲ ಸಮಸ್ಯೆಗಳು? ಸೊ ಇಂಟರ್ನೆಟ್ ಇಸ್ ವೆರಿ ಇಂಪಾರ್ಟೆಂಟ್, ಸೋಷಿಯಲ್ ಮೀಡಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಇದರಿಂದ ನಿಮಗೆ ಇನ್ಫಾರ್ಮೇಷನ್ ಅಂದರೆ ವಿಷಯಗಳ ಸಂಗ್ರಹ ಅದು. ಸೊ ನಾವು ಯಾವುದಾದ್ರೂ ಒಂದು ವಿಷಯನ ಟೈಪ್ ಮಾಡಿದಾಗ ಅದಕ್ಕೆ ಬೇಕಾದಂತಹ ಇನ್ಫಾರ್ಮೇಷನ್ನ ಕೊಡುತ್ತೆ. ನಮಗೆ ಸಂಬಂಧಪಟ್ಟಂತಹ ರೋಗಗಳ ಬಗ್ಗೆ, ಲಕ್ಷಣಗಳ ಬಗ್ಗೆ, ಸಿಂಪ್ಟಮ್ಸ್ ಬಗ್ಗೆ ಟೈಪ್ ಮಾಡಿದರೆ ಅದು ಎಷ್ಟೋ ಕಾಯಿಲೆಗಳ ಇನ್ಫಾರ್ಮೇಷನ್ನ ಕೊಡುತ್ತೆ. ಇದನ್ನು ನಾವು ನೋಡಿ ಇನ್ಫಾರ್ಮೇಷನ್ ತಗೊಳ್ಬೇಕೇ ವಿನಃ ಅದನ್ನೇ ನಾವು ಸೀರಿಯಸ್ ಆಗಿ ತಗೊಳ್ಬಾರ್ದು. ಯಾಕೆಂತ ಹೇಳಿದ್ರೆ, ಎಷ್ಟೋ ಸಲ ಕನ್ಫ್ಯೂಷನ್ಗೆ ಒಳಪಡ್ತೀವಿ. ಒಂದು ಕಾಯಿಲೆಯ ಸಿಂಪ್ಟಮ್, ಉದಾಹರಣೆಗೆ ಜ್ವರ, ಕೆಮ್ಮು, ನೆಗಡಿ, ಎಷ್ಟೋ ರೋಗಗಳಲ್ಲಿದೆ. ಸಿಂಪಲ್ ಫ್ಲೂವಲ್ಲೂ ಆ ಸಿಂಪ್ಟಮ್ಸ್ ಇದೆ, ಡೆಂಗ್ಯೂ, ಮಲೇರಿಯಾ ಅಂತಹ ಕಂಡೀಷನ್ಗಳಲ್ಲೂ ಆ ಸಿಂಪ್ಟಮ್ಸ್ ಇದೆ. ಸೊ ಹಾಗಾಗಿ ಒಂದು ಸಿಂಪ್ಟಮನ್ನು ನಾವು ಟೈಪ್ ಮಾಡಿ ಅದರಲ್ಲಿ ಬರುವಂತಹ ಇನ್ಫಾರ್ಮೇಷನ್ನೇ ನಮಗೆ ರೋಗ ಆಗಿದೆ ಅಂತ ನಾವು ಭಾವಿಸಿದ್ರೆ ಅದು ನಮ್ಮ ತಪ್ಪು ತಿಳಿಯೋಕೆ ಆಗುತ್ತೆ. ಸೊ ಹಾಗಾಗಿ ಒಂದು ಕರೆಕ್ಟ್ ಡಯಾಗ್ನೋಸಿಸ್ ಆಗಬೇಕಂದ್ರೆ ನಾವು ವೈದ್ಯರೇ ಅದನ್ನು ಡಯಾಗ್ನೋಸ್ ಮಾಡಬೇಕಾಗುತ್ತೆ. ಅದು ಒಂದು. ಎರಡನೇದು, ನಮಗಿರುವಂಥ ಸಿಂಪ್ಟಮ್ಸ್ನ ಅಲ್ಲಿ ನಾವು ನೋಡಿದಾಗ ಅದು ಬೇರೆ ಇನ್ಯಾವುದೋ ಡ್ರೆಡ್ಫುಲ್ ಡಿಸಾರ್ಡರ್ ಆಗಿ ತೋರಿಸಿದಾಗ, ಇನ್ಯಾವುದೋ ಡ್ರೆಡ್ಫುಲ್ ಡಿಸಾರ್ಡರ್ನಲ್ಲಿ ಆ ಲಕ್ಷಣಗಳು ಅನ್ನೋದನ್ನು ನಾವು ತೋರಿಸಿದಾಗ ಎಷ್ಟೋ ಸಲ ರೋಗಿಗಳು ಆತಂಕಕ್ಕೆ ಒಳಗಾಗ್ತಾರೆ. ಸೊ ಏನೋ ದೊಡ್ಡ ಕಾಯಿಲೆ ನಮಗಾಗಿದೆ ಅನ್ನೋ ಹೆದರಿಕೆ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ, ಭಯ ಆಗುತ್ತೆ. ಇದು ಕೆಲವೊಮ್ಮೆ ಆತಂಕಕ್ಕೂ ಒಂದು ಎಡೆ ಮಾಡಿಕೊಡುತ್ತೆ. ಸೊ ಹಾಗಾಗಿ ನಾವು ನಮ್ಮ ಬುದ್ಧಿಯನ್ನು ಹೆಚ್ಚು ಉಪಯೋಗಿಸ್ತೇವೆ ಅನ್ನೋದು ಉತ್ತಮ. ಮೂರನೇದು, ಎಷ್ಟೋ ಮನೆ ಮದ್ದುಗಳನ್ನು ನಾವು ಬ್ರೌಸ್ ಮಾಡ್ತೀವಿ. ಎಸ್ಪೆಷಲಿ ಆಯುರ್ವೇದದಲ್ಲಿ ಶೀತಕ್ಕೆ ಏನಾದರೂ ಮನೆ ಮದ್ದಿದೆಯಾ, ಅಥವಾ ಚರ್ಮರೋಗಗಳಿಗೆ ಏನಾದರೂ ಮನೆ ಮದ್ದಿದೆಯಾ, ಈ ರೀತಿ ನಾವು ಮನೆ ಮದ್ದುಗಳನ್ನು ಇಂಟರ್ನೆಟ್ಟಲ್ಲಿ ಬ್ರೌಸ್ ಮಾಡಿದಾಗ ಆ ಮನೆ ಮದ್ದುಗಳು ಅದೇ ಕಾಯಿಲೆಗಾಗಿರುತ್ತೆ ಅಂತಿರಲ್ಲ. ಕೆಲವೊಮ್ಮೆ ಅದನ್ನು ಹೇಗೆ ತೊಗೊಳ್ಬೇಕು ಅಂತ ಸ್ಪಷ್ಟವಾದ ವಿಷಯ ಇರಲ್ಲ. ಇನ್ನು ಕೆಲವೊಮ್ಮೆ ನಾವು ಒಳಪಟ್ಟಿರುವಂಥ ರೋಗಕ್ಕೂ ನಾವು ತಗೊಳ್ತಾ ಇರೋದು ಟ್ರೀಟ್ಮೆಂಟ್ ಅದೇ ಆಗಿರುತ್ತೆ ಅಂತ ಇರಲ್ಲ. ಸೊ ಹಾಗಾಗಿ ಅದು ಪರ್ಫೆಕ್ಟ್ ಆದ ಟ್ರೀಟ್ಮೆಂಟ್ ಆಗಿರಲ್ಲ, ಆದರೂ ಸಹ ನಮಗೆ ಅದು ಫೇಲ್ಯೂರ್ ಆಗಿರ್ಬೋದು. ಇನ್ನು ಮೂರನೇದಂದರೆ, ಎಷ್ಟೊಂದು ಇಂಟರ್ನೆಟ್ ಮಾರ್ಕೆಟಿಂಗ್ ಇದೆ. ಸೊ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟೋ ಪ್ರಾಡಕ್ಟ್ಸ್ಗಳನ್ನು ತೋರಿಸ್ತಾರೆ, ಇದು ಒಳ್ಳೆಯದು ಅಥವಾ ಇದು ಆಯುರ್ವೇದಿಕ್ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾವು ಪರ್ಚೇಸ್ ಮಾಡಿ, ನಾವು ಅದನ್ನು ಯೂಸ್ ಮಾಡಿ, ಅದರಿಂದ ಆಗುವಂಥ ಕಾಂಪ್ಲಿಕೇಷನ್ಸ್ ಎಷ್ಟೋ ನಿದರ್ಶನಗಳು, ಎಕ್ಸಾಂಪಲ್ಸ್ಗಳು ಇದೆ. ಸೊ ಈ ರೀತಿಯಾಗಿ ನಾವು ಮಾಡ್ತಾ ಇರುವಂಥ ಮಿಸ್ಟೇಕ್ಗಳಿಂದ ಅದು ಫೈನಲಿ ಪ್ರಭಾವನ ರೋಗಿಗೆ ಅವರ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ನಾವು ಎಂಥದ್ದೇ ಕನ್ಫ್ಯೂಷನ್ ಇದ್ದರೂ, ಎಂಥದ್ದೇ ಲಕ್ಷಣಗಳು ದೇಹದಲ್ಲಿ ಉತ್ಪತ್ತಿಯಾಗಿದ್ದು, ನಾವು ಕನ್ಸಲ್ಟ್ ಮಾಡಬೇಕಾಗಿರುವಂಥದ್ದು ಎಕ್ಸ್ಪರ್ಟನ್ನು. ಸೊ ನಿಮಗೆ ಆಯುರ್ವೇದ ಬೇಕಿದ್ರೆ ಆಯುರ್ವೇದ ಡಾಕ್ಟರ್ನ, ಅಥವಾ ಅಲೋಪತಿ ಬೇಕಿದ್ರೆ ಆ ಡಾಕ್ಟರ್ನ ನಾವು ಕಂಡು ನಮ್ಮಲ್ಲಿರುವಂಥ ಲಕ್ಷಣಗಳನ್ನು ಅವ್ರಿಗೆ ಪ್ರೆಸೆಂಟ್ ಮಾಡಿ ನಮಗಿರುವಂಥ ಕನ್ಫ್ಯೂಷನ್ಗಳನ್ನು ಅವ್ರ ಹತ್ರನೇ ಕೇಳಿ ಪಡಿಬೇಕಾಗಿರಲ್ಲ. ಇಂಟರ್ನೆಟ್ ಆಗಲಿ, ಇನ್ನೊಂದಾಗಲಿ, ಪುಸ್ತಕ ಆಗಲಿ, ಇನ್ನೊಂದರಲ್ಲಿ ನಾವು ಹುಡುಕಲಿಕ್ಕೆ ಹೋಗಬಾರ್ದು. ಬಿಕಾಸ್ ಡಾಕ್ಟರ್ಸ್ ಆದ ಕ್ವಾಲಿಫೈಡ್ ಪರ್ಸನ್ಸ್ ಹೂ ನೋಸ್ ಯಾರಿಗೆ ಏನಾಗಿದೆ ಅನ್ನೋದು ತಿಳಿದು ಟ್ರೀಟ್ಮೆಂಟ್ ಕೊಡೋದು ಡಾಕ್ಟರ್ ಮಾತ್ರ. ಸೊ ಹಾಗಾಗಿ ವೀಕ್ಷಕರೇ, ಈ ತಪ್ಪನ್ನು ನೀವು ಮಾಡ್ತಿದ್ರೆ ಖಂಡಿತವಾಗಿ ಇವತ್ತೇ ನಿಲ್ಲಿಸಿ. ಇಂಟರ್ನೆಟ್ ಒಳ್ಳೆಯದು, ಅದರಲ್ಲಿ ಕೆಲವೊಂದು ವಿಷಯಗಳ ಸಂಗ್ರಹ ಇದೆ, ಬೇಕು ಅಂದಾಗ ತಿಳ್ಕೊಳ್ಬೋದು. ಆದರೆ ಅದನ್ನೇ ಫೈನಲ್ ಆಗಿ ಸೀರಿಯಸ್ ಆಗಿ ತಗೊಳ್ಳದೆ ವೈದ್ಯರನ್ನು ಕಂಡು ನಮ್ಮ ಆರೋಗ್ಯದ ಬಗ್ಗೆ ತ್ವರಿತವಾಗಿ ಸರಿಯಾದ ಮಾರ್ಗದರ್ಶನವನ್ನು ಕ್ವಾಲಿಫೈಡ್ ವೈದ್ಯರಿಂದ ಪಡೆಯುತ್ತಾ, ನಮ್ಮ ಆರೋಗ್ಯವನ್ನು ಸಂರಕ್ಷಿಸ್ಕೊಳ್ತಾ ನಾವು ಪಾಸಿಟಿವ್ ಆಗಿ ಇರಬಹುದು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.